ನಿಶ್ಚಿತಾರ್ಥ ದಿವಸ ಹೇಳದೆ ಕೇಳದೆ ಹೇಳಿ ತರ ಓಡೋದವರು ಮದುವೆ ಹಿಂದಿನ ದಿವಸ ಪ್ರತ್ಯಕ್ಷ ಆಗಿದಾರಲ್ಲ. ಹೌದು, ಈಗೇನು ಇಲ್ಲಿಗೆ ಬಂದಿದ್ದು? ನಿಶ್ಚಿತಾರ್ಥದ ಹೊತ್ತಲ್ಲಿ ಬರಕ್ ಆಗಲ್ಲ ಅಂತ ಫೋನ್ ಮಾಡಿದವರು ಈಗ ಯಾಕೆ ಬರ್ಬೇಕಿತ್ತು? ಅದನ್ನ ಹೇಳೋಣ ಅಂತಾನೆ ಬಂದೆ. ನಾನು ಮಾಡಿರೋ ತಪ್ಪಿಗೆ ನಾನು ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳಬೇಕು. ಮುಖ್ಯವಾಗಿ ಕಾಂತಿ ಹತ್ರ ಕ್ಷಮೆ ಕೇಳಬೇಕು. ಕಾಂತಿ, ನಾನು ನಿನ್ನ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು ಕಾಂತಿ. ಆದರೆ ದೊಡ್ಡವರೆಲ್ಲ ಸೇರಿ ಒಂದೊಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ. ಆ ನಿರ್ಧಾರ ಸರಿಯಾಗಿದೆ ಅಂತ ನನಗೂ ಗೊತ್ತು. ಅದೇ ನಿನ್ನ ಜೀವನಕ್ಕೂ ಒಳ್ಳೇದು ಕಾಂತಿ. ನಾನಿವತ್ತು ನಿಮ್ಮೆಲ್ಲರ ಮುಂದೆ ತಪ್ಪಿತಸ್ಥನಾಗಿ ನಿಂತ್ಕೊಂಡಿರೋದಕ್ಕೆ ಯಾವ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕಾರಣರಾದವರು ನಮ್ಮನೆಯಲ್ಲೂ ಇದ್ದಾರೆ, ನಿಮ್ಮನೆಯಲ್ಲೂ. ಅವನು ಕಾಂತಿ ಹತ್ರ ಹೋಗಿ ಒಂದು ಕೇಳಿ ಹೇಳಿ ಆಮೇಲೆ ಅವ್ನು ಮಂಜುನಾಥನ ಮದುವೆ ಆಗಲ್ಲ ಅಂತಂದ್ರೆ ಏನು ಮಾಡೋದು? ನೀನ್ ಹೇಳೋದನ್ನ ಸರಿನೆ, ಆದ್ರೆ ಅವ್ನು ಹೋಗಾಯ್ತಲ್ಲ, ಈಗೇನ್ ಮಾಡಕ್ಕಾಗುತ್ತೆ ಹೇಳ? ಅದೇನ್ ಮಾತಾಡ್ಕೊಂಬರ್ತಾನೋ ಮಾತಾಡ್ಕೊಂಬರ್ಲೆ, ಆಮೇಲೆ ಕಾಂತಿ ವಿಚಾರಿಸೋಣ ಏನ್ ಹೇಳಿದ ನೀವು ಅಂತ. ಅಂದ್ರೆ ಅವನಿಗೆಲ್ಲ ಗೊತ್ತಾಗಿದೆ ಅಂತೀಯ? ಅವ್ನು ಬಂದ್ರೆ ನೋಡಿದ್ರೆ ನನಗೆ ಯಾಕೋ ಅನುಮಾನ ಕಣೋ. ನಮ್ಮನ್ನೆಲ್ಲ ಒಂಥರ ನೋಡ್ತಾನೆ, ಎಲ್ಲ ಗೊತ್ತಾಗಿರೋತರ, ಆದ್ರೆ ಬಾಯಿ ಬಿಡ್ತಾ ಇಲ್ಲ. ಅವನನ್ನ ಅವತ್ತೇ ಕತ್ತಲು ಸಾಕ್ಬಿಡ್ಬೇಕಾಗಿತ್ತು. ಯಾವ ಮಾತನ್ನ ಎಲ್ಲಿ ಆಡ್ಬೇಕು, ಯಾವಾಗ ಆಡ್ಬೇಕು ಅನ್ನೋ ಪ್ರಜ್ಞೆ ಇಲ್ವಲ್ಲೋ ನಿನಗೆ? ಹಾಗಲ್ಲ ಮಾತು ಸತ್ಯ, ಕಾಂತಿ ಹತ್ರ ಏನ್ ಮಾತಾಡಿದೆ ಅದು ನಿಮಗ್ ಸಂಬಂಧಪಟ್ಟಿದ್ದಲ್ಲ. ಸತ್ಯ, ಸಂಬಂಧ ಇರೋದಕ್ಕೆ ಕೇಳ್ತಾ ಇರೋದು. ನೀನು ಅವಳನ್ನ ಭೇಟಿ ಆಗೋ ಅವಶ್ಯಕತೆ ಇರಲಿಲ್ಲ. ನಿನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವಳು ಮಂಜುನಾಥನ ಮದುವೆ ಆಗ್ತಿದ್ದಾಳೆ, ಗೊತ್ತ ತಾನೇ? ಆಗೋ ಮದುವೆನ ತಪ್ಪಿಸುವಂತ ಹಲ್ಕ ಕೆಲಸ ಮಾಡೋನಲ್ಲ ನಾನು. ಅದನ್ನು ಮಾಡೋದಕ್ಕೆ ಬೇರೆ ಜನನೇ ಇದೆ. ಅಷ್ಟಕ್ಕೂ ನಾನು ಕಾಂತಿಯವ್ರ ಮನೆಗೆ ಹೋಗಿದ್ದು ಕಾಂತಿಗೆ ಸತ್ಯನ ತಿಳಿಸೋದಕ್ಕೆ. ಮದುವೆ ಆಗ್ತೀನಿ, ನಿಶ್ಚಿತಾರ್ಥಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟು ಮಾತಕ್ಕೆ ತಪ್ಪಿದ್ದೆ. ಏನ್ ನಡೀತು, ಯಾಕೆ ಬರೋಕ್ಕಾಗ್ಲಿಲ್ಲ ಅಂತ ಅವಳಿಗೆ ತಿಳಿಸ್ಬೇಕಿತ್ತು, ತಿಳಿಸ್ಬಿಟ್ಟು ಬಂದಿದ್ದೀನಿ. ಚಿಕ್ಕಮ್ಮ, ಚಿಕ್ಕಮ್ಮ! ಏನು ಇಲ್ಲಿದ್ದೀಯಾ ಚಿಕ್ಕಮ್ಮ? ಮನೆಯೆಲ್ಲ ಹುಡುಕ್ಬಿಟ್ಟೆ. ಅಲ್ಲ, ನೀವೇನು ಇನ್ನೂ ರೆಡಿನೇ ಆಗಿಲ್ವಲ್ಲ, ಎಲ್ಲರೂ ಹೊರಟು ನಿಂತಿದ್ದಾರೆ, ಬೇಗ ರೆಡಿ ಆಗಿ ಚಿಕ್ಕಮ್ಮ. ನೀವೆಲ್ಲ ಹೋಗ್ಬಿಟ್ಟು ಬಂದ್ರಪ್ಪ, ನಾನು ಮನೇಲೇ ಇರ್ತೀನಿ. ಚಿಕ್ಕಮ್ಮ, ನೀವು ಮದುವೆಗೆ ಬರಲೇಬೇಕು. ಇಲ್ಲ ಕಣೋ, ನಾನು ಎಲ್ಲೇ ಇದ್ರೂ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ನೀವು ಹೋಗ್ಬಿಟ್ಟು ಬನ್ನಿ. ಏನು ಚಿಕ್ಕಮ್ಮ, ಸತ್ಯ ಬೇರೆ ನಾನು ಬೇರೆನಾ? ನಾನು ನಿಮ್ಮ ಮಗನೇ ಅಲ್ವಾ? ಸತ್ಯನ ಮದುವೆ ಆಗಿದ್ರೆ ನೀವು ಬರ್ತಿದ್ರಿ ತಾನೆ? ನೀವು ನನ್ನ ಮದುವೆಗೆ ಬರಲೇಬೇಕು ಚಿಕ್ಕಮ್ಮ. ಎಷ್ಟು ತಡ ಮಾಡ್ತಿದ್ದಾರೆ, ಒಬ್ಬರಿಗೂ ಜವಾಬ್ದಾರಿ ಇಲ್ಲ. ಮಂಜು, ಏ ಮಂಜುನಾಥ! ನೋಡಿ ಚಿಕ್ಕಮ್ಮ, ನೀವು ಸತ್ಯ ಇಬ್ರು ಮದುವೆಗೆ ಬರಲೇಬೇಕು. ಸತ್ಯ ಎಲ್ಲಿ ಹೋಗಿದ್ದಾನೋ, ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ನೀವು ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ. ಈಗೇನು ನಾನು ಬರ್ಬೇಕು ತಾನೆ, ಬರ್ತೀನಿ ನಡಿ. ತಗೊಳ್ಳಿ ಚಿಕ್ಕಮ್ಮ, ನಿಮಗೋಸ್ಕರ ತಂದಿರೋ ಸೀರೆ ಇದನ್ನೇ ಉಟ್ಕೊಂಡು ಬರಬೇಕು. ಮಂಜು, ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರುವಾಗ ಬರಲ್ಲ ಅಂತ ಹೇಗೋ ಹೇಳಿ, ಖಂಡಿತ ಬರ್ತೀನಿ ನಡಿ. ಬೇಗ ರೆಡಿಯಾಗಿ ಕಾಯ್ತಾ ಇರ್ತೀನಿ. ಮುಕುಂದ, ಮುಕುಂದ, ಏನೋ ನೀನು ಮದುವೆ ನಿನ್ ತಂಗಿದ ನಿಂದ ರೆಡಿ ಆಗೋದಕ್ಕೆ ಇಷ್ಟೊತ್ತು ಬೇಕಾ? ಮಾ, ಅವ್ರು ಬಂದ್ರು ಅನ್ಸುತ್ತೆ. ಅಯ್ಯೋ, ಗಂಡಿನ ಕಡೆ ಬಂದ್ಬಿಟ್ರೆ ಇಷ್ಟು ಬೇಗ? ಅಪ್ಪ, ಗಂಡಿನ ಕಡೆ ಬಂದ್ರು ಅನ್ಸುತ್ತೆ, ಬೇಗ ಬನ್ನಿ.